ಹಾಯ್ ಫ್ರೆಂಡ್ಸ್, ಲಕ್ಷ ಲಕ್ಷ ಟನ್ನಲ್ಲಿ ಸಿಗುವ ಸಮುದ್ರದ ಮರಳನ್ನು ಬಳಸುವುದನ್ನು ಬಿಟ್ಟು ಕೇವಲ ಅಲ್ಪ ಪ್ರಮಾಣದಲ್ಲಿ ಸಿಗುವ ನದಿಯಲ್ಲಿರುವ ಮರಳನ್ನು ಯಾಕೆ ಬಿಲ್ಡಿಂಗ್ ಕಟ್ಟಲು ಬಳಸುತ್ತೇವೆ? ಹಾಗಾದರೆ ಸಮುದ್ರ ಮತ್ತು ಮರಳುಗಾಡಿನಲ್ಲಿರುವ ಮರಳನ್ನು ಮತ್ತು ನದಿಯಲ್ಲಿ ಸಿಗುವ ಮರಳನ್ನು ಯಾಕೆ ಕಟ್ಟಲು ಬಳಸುವುದಿಲ್ಲ ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಿಮೆಂಟ್ ಒಂದು ಸೀಲ್ಡ್ ಪದಾರ್ಥವಾಗಿದ್ದು ಇದಕ್ಕೆ ಮರಳನ್ನು ಬೆರೆಸಿದಾಗ ಮಾತ್ರ ಅದರೊಂದಿಗೆ ಒಂದು ಬಾಂಡಿಂಗ್ ಏರ್ಪಟ್ಟು ತುಂಬ ವರ್ಷಗಳ ಕಾಲ ಸಾಲಿಡ್ ರೂಪದಲ್ಲಿ ಇರುತ್ತದೆ. ಒಂದು ವೇಳೆ ನಾವು ಮರಳನ್ನು ಬೆರೆಸದೆ ಹೋದರೆ ಸಿಮೆಂಟ್ ಬೇಗ ಪುಡಿ ಪುಡಿಯಾಗಿ ಪೌಡರ್ ಆಗಿ ಆ ಬಿಲ್ಡಿಂಗ್ ಕುಸಿಯುವ ಸಾಧ್ಯತೆ ತುಂಬಾ ಇರುತ್ತದೆ. ಕೇವಲ ಸಿಮೆಂಟ್ನಿಂದ ಬಿಲ್ಡಿಂಗ್ ಕಟ್ಟಲು ಸಾಧ್ಯವಿಲ್ಲ. ಹಾಗಾಗಿ ಮರಳನ್ನು ಅನಿವಾರ್ಯವಾಗಿ ಬಳಸಲೇಬೇಕು. ಈ ನದಿಯ ಮರಳಿನ ಕಣಗಳು ಅತ್ಯಂತ ಒರಟುತನದಿಂದ ಚೂಪಾಗಿರುತ್ತದೆ. ಇದು ಹೆಚ್ಚು ಒರಟುತನದಿಂದ ಇರುವುದರಿಂದ ಸಿಮೆಂಟ್ನೊಂದಿಗೆ ಹೆಚ್ಚಿನ ಬಾಂಡಿಂಗ್ ಏರ್ಪಡಿಸಿ ಆ ಒಂದು ಬಾಂಡಿಂಗ್ ಗಟ್ಟಿಯಾಗಿರಲು ಸಹಾಯವಾಗುತ್ತದೆ. ನದಿಯಲ್ಲಿ ಸಿಗುವ ಮರಳಿನ ಕಣಗಳು ದಪ್ಪವಾಗಿದ್ದು ಒರಟುತನದಿಂದ ಕೂಡಿರುತ್ತದೆ. ಈ ರೀತಿ ಒರಟುತನ ಇರುವುದರಿಂದ ಐರನ್ ಮತ್ತು ಸಿಮೆಂಟ್ ಒಂದು ರಾಡುಗಳು ಬಲವಾಗಿ ಹಿಡಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಹೀಗಾಗಿ ಈ ಮರಳನ್ನು ಬಳಸಿದಾಗ ಆ ಬಾಂಡಿಂಗ್ ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತದೆ. ಒಂದು ಬಿಲ್ಡಿಂಗ್ ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತದೆ. ಇನ್ನು ಸಮುದ್ರಗಾಡಿನಲ್ಲಿರುವ ಮರಳು ಮತ್ತು ಮರಳುಗಾಡಿನಲ್ಲಿರುವ ಮರಳು ಅತ್ಯಂತ ನುಣುಪಾಗಿರುತ್ತದೆ. ಈ ಒಂದು ಸಣ್ಣನೆಯ ಒಂದು ಆಕೃತಿಯನ್ನು ಹೊಂದಿರುತ್ತದೆ. ಹೀಗಾಗಿ ಇವುಗಳ ಮಧ್ಯೆ ಬಾಂಡಿಂಗ್ ಏರ್ಪಡಿಸಲು ತುಂಬಾ ಕಷ್ಟ ಸಾಧ್ಯವಾಗಿರುತ್ತದೆ. ಮತ್ತು ಸಮುದ್ರದಲ್ಲಿ ಸಿಗುವ ಒಂದು ಮರಳಿನಲ್ಲಿ ಸೋಡಿಯಂ ಕ್ಲೋರೈಡ್ ಇರುತ್ತದೆ. ಉಪ್ಪಿನಂಶ ಅಧಿಕವಾಗಿರುತ್ತದೆ. ಒಂದು ವೇಳೆ ಸಮುದ್ರದ ಮರಳಿನಿಂದ ಬಿಲ್ಡಿಂಗ್ ಕಟ್ಟಿದರೆ ಮರಳಿನಲ್ಲಿರುವ ಉಪ್ಪಿನಂಶವು ಕಟ್ಟಡ ನಿರ್ಮಾಣದಲ್ಲಿ ಕಟ್ಟಡದ ಕಬ್ಬಿಣದ ರಾಡುಗಳು ಮತ್ತು ಸ್ಟೀಲ್ ರಾಡುಗಳನ್ನು ತುಕ್ಕು ಹಿಡಿಯುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮರಳು ಮತ್ತು ಸಿಮೆಂಟಿನಲ್ಲಿರುವ ಬಾಂಡಿಂಗ್ ಅನ್ನು ಹಾಳು ಮಾಡುತ್ತದೆ. ಆಗ ಕಟ್ಟಡವು ಬೇಗನೆ ಹಾಳಾಗುತ್ತದೆ. ಹಾಗಾಗಿ ಮತ್ತು ಸಮುದ್ರ ಮತ್ತು ಮರಳುಗಾಡಿನ ಮರಳನ್ನು ಕಟ್ಟುವುದಲ್ಲಿ ಬಳಸುವುದಿಲ್ಲ. ಹಾಗಾದರೆ ಸಮುದ್ರದ ಮರಳು ಮತ್ತು ನದಿಯಲ್ಲಿರುವ ಮರಳನ್ನು ಕಂಡುಹಿಡಿಯುವುದು ಹೇಗೆ ಎಂದರೆ, ಸಮುದ್ರದ ಮರಳು ಅತ್ಯಂತ ನುಣುಪಾಗಿರುತ್ತದೆ ಮತ್ತು ತುಂಬಾ ಸಣ್ಣನ ಆಕೃತಿಯನ್ನು ಹೊಂದಿರುತ್ತದೆ. ಹೀಗಾಗಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್